ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಎಂಬ ಪುಟ್ಟ ಊರು ರಾಣಿ ಅಬ್ಬಕ್ಕಳ ಊರು ಅಂತಲೇ ಪ್ರಸಿದ್ಧ. ಹಾಗೆಯೇ ದಕ್ಷಿಣ ಭಾರತದ ಅಜ್ಮೀರ್ ಎಂಬ ಖ್ಯಾತಿಯೂ ಕೂಡ ಈ ಉಳ್ಳಾಲಕ್ಕಿದೆ. ಇದಕ್ಕೆ ಕಾರಣ ಇಲ್ಲಿನ ಸೈಯದ್ ಮದನಿ ದರ್ಗಾ. ಇದು ಒಂದು ಮುಖ, ಆದರೆ ಇದರ ಇನ್ನೊಂದು ಮುಖ ಸಾದಾ ಸೀದಾ ಶಾಸಕರಾಗಿದ್ದ ಅಂಥ ಒಂದು ವರ್ಚಸ್ಸನ್ನು ಹೊಂದಿಕೊಂಡಿದ್ದ ಬಿ ಎಂ ಇದಿನಬ್ಬ ಅವರು ವಿಧಾನಸಭೆಯಲ್ಲಿ ಕನ್ನಡದ ಕವಿತೆಗಳಿಗೆ ಜೀವ ತುಂಬಿದವರು. ಕಾರ್ಯಕಲಾಪಗಳ ವೇಳೆ ಶಾಸಕರು ಅವರ ಹಾಡುಗಳಿಗಾಗಿ ಹಾತೊರೆಯುತ್ತಾ ಇದ್ದಂತಹ ದಿನಗಳು ಇದ್ದವು. ಅವರು ಗಡಿನಾಡ ಗಾಂಧಿ ಅಂತ ಗುರುತಿಸಿಕೊಂಡಿದ್ದ ಕಯ್ಯಾರ ಕಿಂಜನರಯ್ಯ ಅವರ ಐಕ್ಯಗಾನಕ್ಕೆ ಜೀವ ತುಂಬಿದವರು ಮಾತ್ರ ಅಲ್ಲ, ಕನ್ನಡ ನಾಡಿಗೆ ಕನ್ನಡಿಗರಿಗೆ ಉಣಬಡಿಸಿದವರು. ಇದೀಗ ಉಳ್ಳಾಲ ಕ್ಷೇತ್ರ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಯುಟಿ ಖಾದರ್ ಅವರ ಜೊತೆಗೆ ಗುರುತಿಸಿಕೊಂಡಿದೆ. ಸತತ ನಾಲ್ಕು ಬಾರಿ ನಾಲ್ಕು ಅವಧಿಗಳಿಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮಾತ್ರ ಅಲ್ಲ, ಸಚಿವರಾಗಿದ್ದಾರೆ. ಈಗ ವಿಪಕ್ಷ ಉಪನಾಯಕರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ನಾವು ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿವರಗಳನ್ನು ಹಂಚಿಕೊಳ್ತಾ ಇದ್ದೇವೆ, ನಿಮ್ಮ ಜೊತೆ ನಾವು ಹಂಚಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಸುದ್ದಿ ಸಂಪಾದಕರಾದ ಲೋಹಾನಿ ಇದ್ದಾರೆ. ಉಳ್ಳಾಲ ಕ್ಷೇತ್ರ ಹೇಗಿದೆ, ಅಲ್ಲಿಯ ಮತದಾರರ ಸಂಖ್ಯೆ ಎಷ್ಟಿದೆ ಮಾತ್ರ ಅಲ್ಲ, ಅಲ್ಲಿನ ಜಿದ್ದಾಜಿದ್ದಿ ಏನು, ಅವರಿಗೆ ಈ ಬಾರಿ ಸುಲಭ ಗೆಲುವು ದಕ್ಕಬಹುದೇ ಅಥವಾ ಅವರಿಗೆ ತೊಡೆತಟ್ಟಿ ನಿಂತವರು ಅವರ ಗೆಲುವನ್ನು ಕಷ್ಟವಾಗಿಸ್ತಾರಾ, ಎಲ್ಲವನ್ನು ನಮ್ಮ ಜೊತೆ ಲೋಹಾನಿ ಹಂಚಿಕೊಳ್ತಾರೆ. ಲೋಹಾನಿ ಅವರೇ, ಉಳ್ಳಾಲ ಕ್ಷೇತ್ರದ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿವರಗಳು ಏನಿವೆ, ಮತದಾರರ ಸಂಖ್ಯೆ ಏನಿದೆ ಮಾತ್ರ ಅಲ್ಲ, ಕಳೆದ ಬಾರಿ ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಅಂತ? ಧನ್ಯವಾದ. ನಾನು ಹೇಳ್ತಾ ಇರೋದು ಉಳ್ಳಾಳಕ್ಕೆ ಮೂರು ಹೆಸರುಗಳು, ಅಂದ್ರೆ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಮೂರು ಸಾರಿ ಹೆಸರು ಬದಲಾವಣೆ ಆಗಿದೆ. ಮೊದಲಾಗಿ ಅಂದ್ರೆ ಆರಂಭದಲ್ಲಿ 1957 ಒಂದು ಮತ ಚುನಾವಣೆ ನಡೀತು, ಆ ಸಂದರ್ಭದಲ್ಲಿ ಅದಕ್ಕೆ ಮಂಗಳೂರು 2 ಅಂತ ಹೆಸರಿತ್ತು. ಅದರ ನಂತರ ಉಳ್ಳಾಳ ಅಂತ ಆಯ್ತು, ಮತ್ತೆ ಅದು ಮಂಗಳೂರು ಅಂತ ಈಗ ಬದಲಾಗಿದೆ. ಸೊ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಯುಟಿ ಖಾದರ್ ಶಾಸಕರಾಗಿದ್ದಾರೆ, ಸಚಿವರು ನೀವು ಹೇಳಿದಾಗೆ ಉನ್ನತ ಪೊಸಿಷನ್ ಅಲ್ಲಿ ಈಗ ಗುರುತಿಸಿಕೊಂಡಿದ್ದಾರೆ. ಹಾಗೆ ನೀವು ಹೇಳಿದ್ರಿ, ಇದಿನಬ್ಬರಂತಹ ಮಹಾನ್ ನಾಯಕರು ಅಂತ ಕನ್ನಡ ಪ್ರೇಮಿಗಳು ಸಾಹಿತಿಗಳು ಪ್ರತಿನಿಧಿಸಿದಂತಹ ಕ್ಷೇತ್ರ ಇದು. ಹಾಗೆಯೇ ಕಮ್ಯುನಿಸ್ಟ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದಕ್ಷಿಣ ಕನ್ನಡ ಅಥವಾ ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಪ್ರಭಾವಿತ ಕ್ಷೇತ್ರ ಕೂಡ ಆಗಿದ್ದಂತ ಕ್ಷೇತ್ರ ಅದು. ಬಿ ವಿ ಕಕ್ಕಿರಾಯರಂತರು ಶಾಸಕರಾಗಿದ್ದಂತ ಕ್ಷೇತ್ರ ಅದು. ಹಾಗೆ ಯು ಟಿ ಫರೀದ್ರವರು 3 ಸಾರಿ, ಇದಿನಬ್ಬರವರು 3 ಸಾರಿ ಶಾಸಕರಾಗಿದ್ದಂತಹ ಕ್ಷೇತ್ರ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಥವಾ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಅದರ ಅಂಕಿಅಂಶಗಳ ಬಗ್ಗೆ ಹೇಳೋದಾದ್ರೆ 2 ಲಕ್ಷಕ್ಕೆ ಮೀರಿ, ಅಂದ್ರೆ ಅದರಲ್ಲಿ 1,95,000 ಅಂತ ಒಂದು ವರ್ಗ ಇದೆ, ಮತ್ತು 2,12,000 ಮತದಾರರಿದ್ದಾರಂತ ಒಂದು ಅಂಕಿಅಂಶಗಳು ನಮಗೆ ದೊರೀತಾ ಇರೋದು. ಸ್ಪಷ್ಟತೆ ಇನ್ನು ಕೂಡ ಕ್ಲಿಯರ್ ಆಗಬೇಕಾಗಿದೆ. ಅಂದಾಜು 80,000 ಮುಸ್ಲಿಮರು ಇರುವ ಮತಕ್ಷೇತ್ರ ಇದು. ಆದ್ರಿಂದ ನಿರಂತರವಾಗಿ ಮುಸ್ಲಿಂ ಅಭ್ಯರ್ಥಿಗಳು ಗೆಲ್ತಾ ಬರ್ತಾ ಇದ್ದಾರೆ. ಆದ್ರೆ ಕೇವಲ ಮುಸ್ಲಿಂ ಮತದಾರರಿಂದ ಗೆಲ್ತಾ ಇದ್ದಾರೆ ಅನ್ನೋದು ಕೂಡ ಇದು ಪೂರ್ತಿಯಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹಿಂದಿನ ಮತದಾರರ ಅಂಕಿಅಂಶಗಳನ್ನ ನೋಡಿದಾಗ ಅವರ ಎದುರಾಳಿಗಳು ತೆಗೆದುಕೊಂಡ ಮತ ಮತ್ತು ಇವರು ತೆಗೆದುಕೊಂಡ ಮತಗಳು ಕಡಿಮೆ ಅಂತರದ ಸ್ಪಷ್ಟವಾಗಿ ತೋರ್ತಾ ಇತ್ತು. ಆದ್ರಿಂದ ಹೇಳ್ತಾ ಇರೋದು. ಹಾಗೆ ಬಿಲ್ಲವರು ಇಲ್ಲಿ 35,000 ಇದ್ದಾರೆ, ಹಾಗೆ ಬಂಟರು 25,000 ಇದ್ದಾರೆ, ಹಾಗೆ ಮೊಗವೀರರು 12,000 ಮತದಾರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಲೋಹಾನಿ ಅವರೇ, ಕಳೆದ ಬಾರಿ ಯುಟಿ ಖಾದರ್ ಅವರು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ರು ಅಂತ, ಮತ್ತು ಅವರ ನಿಯರೆಸ್ಟ್ ಅಭ್ಯರ್ಥಿಗೆ ಎಷ್ಟು ಸಿಕ್ಕಿತ್ತು? ಕಳೆದ ಬಾರಿ 80,813 ಮತಗಳನ್ನ ಯುಟಿ ಖಾದರ್ ಅವರು ಪಡೆದಿದ್ರು. ಹಾಗೆ ಅವರ ಹತ್ತಿರದ ಪ್ರತಿಸ್ಪರ್ಧಿ ಬಿಜೆಪಿಯ ಸಂತೋಷ್ ಶೆಟ್ಟಿ ಬೋಳಿಯಾರ್ ಅವರು 61,744 ಮತಗಳನ್ನ ಪಡೆದಿದ್ರು. ಕಳೆದ ಬಾರಿ ಬೇರೆ ಯಾರಾದ್ರೂ ಅಭ್ಯರ್ಥಿಗಳು ಕಣದಲ್ಲಿದ್ರ, ಮತ್ತು ಅವರ ಮಾಹಿತಿ ಏನಾದ್ರೂ ಗೊತ್ತಾ, ಅವರೆಷ್ಟು ಮತ ಪಡೆದಿದ್ದಾರೆ? ಇಲ್ಲ, ಬೇರೆ ಯಾವುದು ಕೂಡ ನಗಣ್ಯ. ಅಂದ್ರೆ ನಮ್ಮ ಕೆ ಅಶ್ರಫ್ ಅವರು ಚುನಾವಣಾ ಸ್ಪರ್ಧೆಯಲ್ಲಿ ಜನತಾದಳದಿಂದ ಸ್ಪರ್ಧಿದ್ರು, ಬಟ್ ಅವರು ನಿರೀಕ್ಷಿಸಿದಷ್ಟು ಅಥವಾ ಅವರು ಪ್ರಚಾರಕ್ಕೆ ಎಷ್ಟು ಶ್ರಮವನ್ನು ವಹಿಸಿದ್ರು ಆ ಮಟ್ಟದ ಮತಗಳನ್ನು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಇದರ ಹೊರತಾಗಿ ಎಲ್ಲರ ಮತ ಗಣನೆಯೂ ಕೂಡ ನಗಣ್ಯವಾಗಿ ಹೋಗ್ತದೆ. ಮತ್ತೊಂದು ವಿಷಯವನ್ನು ನಾನು ಇಲ್ಲಿ ಸೇರಿಸಿ ಬಿಡ್ತೇನೆ. ಯುಟಿ ಖಾದರ್ 2008 ಕ್ಷೇತ್ರ ಮರುವಿಂಗಡಣೆಯಾದ ಸಂದರ್ಭದಲ್ಲಿ ಚುನಾವಣೆ ಸ್ಪರ್ಧಿಸಿದಾಗ ಅವರ ಎದುರು 9 ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು 16,000 ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದು ಬಂದಿದ್ರು ಅಂತ. ಹಾಗೆ ಈ ಬಾರಿ ಅವರ ವಿರುದ್ಧ ಯಾರೆಲ್ಲ ನಿಲ್ಲುವ ಸಾಧ್ಯತೆ ಇದೆ, ಅಥವಾ ಈಗಾಗಲೇ ಯಾರ ಅಭ್ಯರ್ಥಿತನ ಪಕ್ಕ ಆಗಿದೆ ಅಂತ?
ಪಕ್ಕಾ ಆಗಿರೋದು ಎಸ್ ಡಿ ಪಿ ಐ ಅಂದ್ರೆ ಮಾತ್ರ. ರಿಯಾದ್ ಪರಂಗಿಪೇಟೆ ಈಗ ಚುನಾವಣೆ ಕಣದಲ್ಲಿ ಸ್ಪಷ್ಟವಾಗಿದ್ದಾರೆ ಮತ್ತು ಅವರು ಪ್ರಚಾರದಲ್ಲೂ ಕೂಡ ಇದ್ದಾರೆ. ಇದರ ಹೊರತಾಗಿ ನಾವು ಬಿಜೆಪಿಯಿಂದ ಹೇಳುದಾದ್ರೆ ಕಳೆದ ಸಾರಿಯ ಸ್ಪರ್ಧಿ ಅಂದ್ರೆ ಸಂತೋಷ್ ಬೋಳಿಯಾರ್ ಮತ್ತೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅವರು ತಮ್ಮ ಪ್ರಯತ್ನ ಮುಂದುವರಿಸಿದ್ದಾರೆ. ಹಾಗೆ ಚಂದ್ರಹಾಸ್ ಪಂಡಿತ್ ಹೌಸ್ ಇವರು ಮಂಗಳೂರು ಕ್ಷೇತ್ರ ಬಿಜೆಪಿಯ ಅಧ್ಯಕ್ಷರಾಗಿರುವವರು. ಹಾಗೆ ಶರಣ್ ಟೆಂಪಲ್, ಶರಣ್ ಟೆಂಪಲ್ ಅವರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ನಾಯಕ ಮತ್ತು ಮತೀಯ ಕೆರಳೋತ್ಸವ ಭಾಷಣಗಳಿಂದ ಹೆಚ್ಚು ಪ್ರಚಾರದಲ್ಲಿರುವವರು. ಅವರಿಗೆ ಈ ಸಾರಿ ಉಳ್ಳಾಳದಲ್ಲಿ ಅವಕಾಶ ಕೊಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಹೇಗೆ ಅಂದ್ರ ಅದನ್ನ ಅವರನ್ನ ಹೇಗೆ ಬಳಸ್ಕೊಳ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ಅದಕ್ಕಿಂತ ದೊಡ್ಡದಾಗಿ ಇರುವ ಸತೀಶ್ ಕುಂಪಲ, ಇವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಪ್ರಸ್ತುತ ಬಿಜೆಪಿ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಯಾಗಿದ್ದಾರೆ. ಸತೀಶ್ ಕುಂಪಲರು ಪ್ರಬಲ ಪ್ರಭಾವಿ ಆಕಾಂಕ್ಷಿಯಾಗಿ ನಮಗೆ ಕಾಣ್ತಾ ಇದ್ದಾರೆ. ಒಂದು ವೇಳೆ ಒಂದು ಮಾತು ಕೇಳ್ತಾ ಇದೆ, ಒಂದು ವೇಳೆ ಸತೀಶ್ ಕುಂಪಲರಿಗೆ ಈ ಬಾರಿ ಅವಕಾಶ ಕೊಡದೇ ಇದ್ದರೆ ಅವರು ಬಂಡಾಯವಾಗುವ ಅಥವಾ ಬಿಜೆಪಿಗೆ ವ್ಯತಿರಿಕ್ತವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮಾತು ಕೂಡ ಕೇಳಕ್ ಬರ್ತಾ ಇದೆ. ಇದು ಬಿಜೆಪಿಯಲ್ಲಿ ಯಾರಾದರೂ ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸುವ ಸಾಧ್ಯತೆ ಇದೆಯಾ? ಈ ಹಿಂದೆ ಕೂಡ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು, ರಹೀಮ್ ಉಚ್ಚಿಲ್ರ ಹೆಸರು ಕೂಡ ತೇಲಿ ಬಂದಿತ್ತು. ಅದು ಪ್ರತಿ ಬಾರಿ ಇರ್ತದೆ, ಅಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸ್ತದೆ. ಅಂದ್ರೆ ಮುಸ್ಲಿಮರು ಬಿಜೆಪಿಯಿಂದ ಮುಸ್ಲಿಮರನ್ನು ಕಣಕ್ಕೆ ಹಿಡಿದ್ರೆ ಮುಸ್ಲಿಮರು ಅಥವಾ ಕ್ರೈಸ್ತರು ಮತವನ್ನು ಕೊಡುವುದಿಲ್ಲ, ಅದು ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ನೆಪಕ್ಕೆ ಮಾತ್ರ ಅಂತದೊಂದು ಚರ್ಚೆಗಳು ಅಥವಾ ಆಕಾಂಕ್ಷಿಗಳು ಅಂತ ವಿಷಯವನ್ನು ಚರ್ಚೆಗೆ ಬಿಡುವ ಸಾಧ್ಯತೆಗಳು ಇರ್ತವೆ. ಎಸ್, ಬೇರೆ ಏನು ಸಾಧ್ಯತೆಗಳಿವೆ? ಹೇಗಿದೆ ಕಣದಲ್ಲಿ, ಕಾಂಗ್ರೆಸ್ನಲ್ಲಿ ಏನಾದರೂ ಬಂಡಾಯ ಇದೆಯಾ ಅಂತ, ಯುಟಿ ಕಾದರ್ ಬೇಡ ಅಂತ ಹೇಳುವಂತ ಏನಾದರೂ ಮಾತುಗಳಿವೆಯಾ? ಅಲ್ಲ, ಹಾಗೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ, ವೆಲ್ಫೇರ್ ಪಾರ್ಟಿ ಕೂಡ ಅಲ್ಲಿ ಅಭ್ಯರ್ಥಿಯನ್ನು ನಿಲ್ಲಿಸುವ ಸಾಧ್ಯತೆ ಇದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ವೆಲ್ಫೇರ್ ಪಾರ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲೆ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮಂಗಳೂರು ಸುತ್ತಮುತ್ತಲಿನ, ಮಂಗಳೂರು, ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಣಕ್ಕಿಳಿತೇವೆ ಅಂತ ಹೇಳಿದ್ದಾರೆ. ಹಾಗೆ ಅವರು ಪುತ್ತೂರು ಕ್ಷೇತ್ರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದರಿಂದ ವೆಲ್ಫೇರ್ ಪಾರ್ಟಿಯವರು ಯಾರನ್ನು ಹೇಳ್ತಾರೆ ಅಂತ ಇನ್ನೂ ಸ್ಪಷ್ಟವಾಗಿಲ್ಲ. ಎಸ್ ಎಸ್ ಎಸ್, ಆದ್ರೆ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಸಾಧ್ಯತೆ ಇದೆ. ಹೌದು, ಇರಬಹುದು. ಅಂದ್ರೆ ಅವರು ಮತ್ತೊಂದು ಮಾತು ಕೂಡ ಮಾತನ್ನು ಕೂಡ ಹೇಳ್ತಾರೆ, ನಮ್ಮ ನಾವು ಕೆಲವು ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದೇವೆ, ಮೈತ್ರಿಯಲ್ಲಿ ಏನು ಬರ್ತದೆ ಅದರ ಮೇಲೆ ನಮ್ಮ ನಿರ್ಧಾರ ನಾವು ನಿರ್ಧಾರವನ್ನು ಪ್ರಕಟಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಶ್ಯಾಮ್ ಲೋಹಾನಿ ಅವರ, ಇನ್ನಷ್ಟು ಮಾಹಿತಿ ಏನಾದರೂ ಇದ್ರೆ ಹಂಚಿಕೊಳ್ಳಿ. ಓಕೆ, ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಮಾಹಿತಿ ಇದೆ. ಯುಟಿ ಖಾದರ್ ಅವರು ಅವರಿಗೆ ಎದುರಾಗಿ ಬಂಡಾಯ ಏನು ಇದ್ರು ಅದು ಇದ್ದರೂ ಇಲ್ಲದಿದ್ರು ಲೆಕ್ಕಕ್ಕೆ ಬರುವುದಿಲ್ಲ. ಅವ್ರು ಎದುರಿಸಬೇಕಾದ್ದು ಎಸ್ ಡಿ ಪಿ ಐ ಮತ್ತು ಬಿಜೆಪಿಯನ್ನು ಮಾತ್ರ. ಅದರ ಹೊರತಾಗಿ ಇವರು ಯುಟಿ ಖಾದರ್ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಕೂಡ ಒಬ್ಬ ಅಂದ್ರೆ ಪ್ರಭಾವಿ ಶಾಸಕ ಅಥವಾ ಒಬ್ಬ ನಾಯಕನಾಗಿದ್ರು ಕೂಡ ಅವರ ಕ್ಷೇತ್ರ ವ್ಯಾಪ್ತಿಗೆ ಬಂದಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾಗ್ತಾರೆ ಮತ್ತು ಪ್ರತಿಯೊಬ್ಬರ ಮೇಲೆ ಹೆಗಲುಗಿ ಕೈ ಹಾಕಿ ಪ್ರತಿಯೊಬ್ಬರ ಹೆಸರನ್ನು ಕರೆದು ಮಾತನಾಡುವ ಅಂತ ಒಂದು ಗುಣ ಅವರನ್ನು ಹೆಚ್ಚು ಶರತ್ತಕ್ಕೊಳಗಾಗಿ ಮಾಡ್ತದೆ. ಮತ್ತು ಯುಟಿಕಾದರ ಹೆಚ್ಚುಗಾರಿಕೆ ಅಂತ ಹೇಳಿದ್ರೆ ಅವರನ್ನ ಪ್ರೀತಿಸುವವರು ಕೇವಲ ಮುಸ್ಲಿಮರಲ್ಲ, ಅಂದ್ರೆ ಹೆಚ್ಚು ಮುಸ್ಲಿಂ ಸಂಖ್ಯೆ ಮತದಾರರು ಇದ್ರು ಕೂಡ ಅವರನ್ನ ಪ್ರೀತಿಸುವವರು ಅಂದ್ರೆ ಅವರನ್ನ ಕರೆದು ಸನ್ಮಾನಿಸುವವರು ಮುಸ್ಲಿಮೇತರರು ಕೂಡ ಇದ್ದಾರೆ. ಹಿಂದೂಗಳಲ್ಲಿ ದೊಡ್ಡದೊಂದು ಸಂಖ್ಯೆ ಉಳ್ಳಾಳದಲ್ಲಿ ಯುಟಿ ಖಾದರ್ ಅವರ ಪರವಾಗಿದೆ, ಅವರನ್ನು ಪ್ರೀತಿಸ್ತಾರೆ ಮತ್ತು ಅವರಲ್ಲಿ ತುಂಬಾ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಅನ್ನುವ ಮಾಹಿತಿ ಇದೆ, ಹೌದಲ್ಲ? ಅದು ಓಕೆ, ಅದು ಸರಿ, ಒಪ್ಪಿಕೊಳ್ಳುವಂತ ಮಾತು. ಬಟ್ ಅದನ್ನ ತಡೆಯುವ ದಿಶೆಯಲ್ಲಿ ಸಂಘ ಪರಿವಾರದವರು ಅಂದ್ರೆ ಈ ಸಾರಿ ಸಂಘ ಪರಿವಾರ ಬಹಳ ಪಣ ತೊಟ್ಟಂತೆ ವರ್ಕ್ ಮಾಡ್ತಾ ಇದೆ. ಅಂದ್ರೆ ಹೇಗಾದರೂ ಮಾಡಿ ಇಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ. ಅಂದ್ರೆ ನಾವು ಹೇಳುದಾದ್ರೆ ಯಾವ 1994ರವರೆಗೆ ಯಾವುದೇ ಅಸ್ತಿತ್ವವನ್ನು ಕೂಡ ಪ್ರದರ್ಶನಕ್ಕೆ ಸಾಧ್ಯ ಆಗದೇ ಇರುವಂತ ಬಿಜೆಪಿ 1994ರಲ್ಲಿ ಜಯರಾಮ್ ಶೆಟ್ಟಿಯರನ್ನ ಕಣಕ್ಕಿಳಿಸಿ ವಿಜಯನ್ನು ಸಾಧಿಸಿತು. ಅದರಲ್ಲಿ ಕಾಂಗ್ರೆಸ್ನವರದೇ ದೊಡ್ಡ ಸಮಸ್ಯೆ ದೊಡ್ಡದಾಗಿ ಕಾಣ್ತಾ ಇದೆ. ಅವರಲ್ಲಿಯ ಬಂಡಾಯ, ನಿಂತ ಅಭ್ಯರ್ಥಿಯ ಬಗ್ಗೆ ಇರುವ ನಿರಾಸಕ್ತಿ, ಈ ಎಲ್ಲ ಕಾರಣದಿಂದಾಗಿ ಅವರು ಅನಿವಾರ್ಯವಾಗಿ ಅಥವಾ ಮತ ವಿಭಜನೆಯ ಕಾರಣದಿಂದಾಗಿ ಜಯರಾಮ್ ಶೆಟ್ಟಿ ವಿಜಯಿಯಾಗಿ ಅವಲಂಬಿಸಿದ್ದಾರೆ. ಅದರ ನಂತರ ಯಾರು ಕೂಡ ಅಲ್ಲಿ ಜಯ ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ಬಾರಿಯ ಚುನಾವಣೆಯಲ್ಲಿ ಸಂತೋಷ್ ಕುಮಾರ್ ಬೋಳಿಯಾರ್ ತೆಗೆದ ಮತಗಳಿದಾವಲ್ಲ, ಅದು ಪ್ರಭಾವಿ. ಅಂದ್ರೆ ಈ ಹಿಂದೆ ಯಾರು ತೆಗೆಯಲು ಸಾಧ್ಯ ಆಗದಿರುವಷ್ಟು ಮತಗಳನ್ನು ಅವರು ಪಡೆದಿದ್ದಾರೆ. ಓಕೆ ಓಕೆ, ಲೋಹಾನಿ ಅವರೇ ತುಂಬಾ ತುಂಬಾ ಧನ್ಯವಾದಗಳು, ತುಂಬಾ ಮಾಹಿತಿಯನ್ನು ಹಂಚಿಕೊಂಡ್ರಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ಎಲೆಕ್ಷನ್ ಫೈಟ್. ನಾವು ನಿರಂತರ ಸರಣಿ ಕಾರ್ಯಕ್ರಮವಾಗಿ ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.